67ನೇ ಫಿಲಂ ಫೇರ್ ಅವಾರ್ಡ್ಸ್ ಜಗಮಗಿಸುವ ವೇದಿಕೆಯಲ್ಲಿ ಫಿಲಂ ಫೇರ್ ಸಮಾರಂಭ ಜರುಗಿದೆ. ಧನಂಜಯ್, ಯಜ್ಞಾ ಶೆಟ್ಟಿ, ರಾಜ್ ಬಿ ಶೆಟ್ಟಿ ಮುಂತಾದವರು ಪ್ರಶಸ್ತಿ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಭಾನುವಾರ ಅಂದರೆ ಅಕ್ಟೋಬರ್ 9 ರಾತ್ರಿ ಅದ್ಧೂರಿಯಾಗಿ ಫಿಲಂ ಫೇರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಲಾಗಿದೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಭಾಷೆಯ ಸಿನಿಮಾಗಳಿಗೆ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಫಿಲಂ ಫೇರ್ ಪ್ರಶಸ್ತಿ ಪಡೆದ ನಟ ನಟಿಯರು ತಂತ್ರಜ್ಞರಿಗೆ ಎಲ್ಲರೂ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಕನ್ನಡದಲ್ಲಿ ನಟ ಧನಂಜಯ್ ಅವರಿಗೆ ಬಡವ ರಸ್ಕಲ್ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಲಾಗಿದೆ. ಯಜ್ಞಾ ಶೆಟ್ಟಿ ಅವರಿಗೆ ಆಕ್ಟ್ 1978 ಸಿನಿಮಾದಲ್ಲಿನ ನಟನೆಗಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರಿಗೆ ಗರುಡ ಗಮನ ವೃಷಭ ವಾಹನ ಚಿತ್ರಕ್ಕಾಗಿ ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿಯನ್ನು ನೀಡಲಾಗಿದೆ. ಕನ್ನಡದಲ್ಲಿ ಫಿಲಂ ಫೇರ್ ಪ್ರಶಸ್ತಿ ಪಡೆದವರ ಪಟ್ಟಿ ಇಲ್ಲಿದೆ. ಅತ್ಯುತ್ತಮ ನಟ ಧನಂಜಯ್, ಚಿತ್ರ ಬಡವ ರಾಸ್ಕಲ್. ಅತ್ಯುತ್ತಮ ನಟಿ ಯಜ್ಞಾ ಶೆಟ್ಟಿ, ಚಿತ್ರ ಆಕ್ಟ್ 1978. ಇನ್ನು ಅತ್ಯುತ್ತಮ ನಿರ್ದೇಶನ ಪ್ರಶಸ್ತಿ ರಾಜ್ ಬಿ ಶೆಟ್ಟಿ, ಗರುಡ ಗಮನ ವೃಷಭ ವಾಹನ. ಅತ್ಯುತ್ತಮ ಪೋಷಕ ನಟ ಬಿ ಸುರೇಶ್, ಚಿತ್ರ ಆಕ್ಟ್ 1978. ಅತ್ಯುತ್ತಮ ಸಿನಿಮಾ ಆಕ್ಟ್ 1978, ನಿರ್ದೇಶನ ಮಾ ಸುರೇ. ಅತ್ಯುತ್ತಮ ಪೋಷಕ ನಟಿ ಉಮಾಶ್ರೀ, ಚಿತ್ರ ರತ್ನನ್ ಪ್ರಪಂಚ. ಅತ್ಯುತ್ತಮ ಸಂಗೀತ ನಿರ್ದೇಶನ ವಾಸುಕಿ ವೈಭವ್, ಚಿತ್ರ ಬಡವ ರಸ್ಕಲ್. ಅತ್ಯುತ್ತಮ ಸಾಹಿತ್ಯ ಜಯಂತ್ ಕಾಕಿಣಿ, ಚಿತ್ರ ಆಕ್ಟ್ 1978. ಇನ್ನು ಅತ್ಯುತ್ತಮ ಗಾಯಕ ಪ್ರಶಸ್ತಿ ರಘು ದೀಕ್ಷಿತ್, ನಿನ್ನ ಸನಿಹಕ್ಕೆ. ಅತ್ಯುತ್ತಮ ಗಾಯಕಿ ಅನುರಾಧಾ ಭಟ್, ಚಿತ್ರ ಬಿಚ್ಚುಗತ್ತಿ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀಶಾ ಕುದುವಳ್ಳಿ, ಬಡವ ರಸ್ಕಲ್ ಚಿತ್ರಕ್ಕಾಗಿ. ಅತ್ಯುತ್ತಮ ನೃತ್ಯ ನಿರ್ದೇಶನಕ್ಕಾಗಿ ಜಾನಿ ಮಾಸ್ಟರ್ ಅವರಿಗೆ ಸಿಕ್ಕಿದೆ, ಚಿತ್ರ ಯುವರತ್ನ. ಜೀವಮಾನ ಸಾಧನೆ ಪ್ರಶಸ್ತಿ ಪುನೀತ್ ರಾಜ್ಕುಮಾರ್ ಅವರಿಗೆ. ಅತ್ಯುತ್ತಮ ನಟಿ ವಿಮರ್ಶಕರ ಆಯ್ಕೆ ಮಿಲನಾ ನಾಗರಾಜ್ ಮತ್ತು ಅಮೃತಾ ಅಯ್ಯಂಗರ್. ಅತ್ಯುತ್ತಮ ನಟ ವಿಮರ್ಶಕರ ಆಯ್ಕೆಯಲ್ಲಿ ಡಾರ್ಲಿಂಗ್ ಕೃಷ್ಣಗೆ ಸಲ್ಲಿದೆ, ಚಿತ್ರ ಲವ್ ಮಾಕ್ಟೇಲ್. ಚಿತ್ರರಂಗದಲ್ಲಿ ಫಿಲಂ ಫೇರ್ ಪ್ರಶಸ್ತಿಗೆ ಸಖತ್ ಮನ್ನಣೆ ಇದೆ. ಈ ಅವಾರ್ಡ್ ಪಡೆಯಬೇಕು ಎಂಬುದು ಎಲ್ಲಾ ನಟ ನಟಿಯರ ತಂತ್ರಜ್ಞರ ಕನಸಾಗಿರುತ್ತದೆ. ಹಲವು ದಶಕಗಳಿಂದ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಈವರೆಗೂ ಬೇರೆ ಬೇರೆ ಕಡೆಯಲ್ಲಿ ನಡೆಯುತ್ತಿದ್ದ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದು ವಿಶೇಷ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾರೆ ನ್ಯೂಸ್ ಟೈಮ್ ಕನ್ನಡ.